ನಮಸ್ಕಾರ ರೀ ನಾವು ಭಾಳ ದಿವಸ ಆದ್ಮೇಲೆ ರೀ ಇವತ್ತು ನಮ್ಮ ಊರು ಕಡೆ ಥರ ಬದ್ನೆಕಾಯಿ ಹೆಂಗಾಯಿ ಮಾಡಿ ರೀ ಅಗ್ದಿ ರುಚಿ ರೀ ನೀವು ಇದೇ ಥರ ಮಾಡ್ಕೊಂತೀನ್ರಿ ಬರ್ರಿ ಹಂಗಾದ್ರೆ ಅದ ಮಾಡೋದು ಬೇಡ ಬದ್ನೆಕಾಯಿ ಹೆಂಗಾಯಿ ಹೆಂಗೆ ಮಾಡೋದು ತೋರಿಸ್ತೀನಿ ಬಾಳ್ಮೇಲೆ ಕೆಲ ಹಾಕಿದ್ದೀರಿ ತೀ ಮಧ್ಯೆ ಎಲ್ಲಿ ಹೋಗಿದ್ದಾವತ್ತ ಒಕ್ಕಾಕ್ ತಾಲೂಕು ನಮ್ಮ ಊರಾಗಿದ್ದೀವಿ ರೀ ಇವತ್ತು ಸ್ವಚ್ಛ ಕಡೆ ಬಂದನ್ರಿ ಬರ್ರಿ ಅಡುಗೆ ಮಾಡಿ ತೋರಿಸ್ತೀನಿ ನೋಡಿರಿ ನೀವು ಮಾಡ್ಕೊತೀನಿ ರೀ ಬದ್ನಿಕಾಯಿ ಹೆಣ್ಣಾಯಿ ಮಾಡೋಕ್ಕೆ ಮೊದಲಿಗೆ ಒಂದು ದೊಡ್ಡ ಚಮಚದಷ್ಟು ಎಣ್ಣೆ ಬೇಕ್ರಿ ರೀ ಅದಾದಮೇಲೆ ಅರ್ಧ ಚಮಚ ಜೀರಿಗೆ ಎರಡು ಎಸಳಷ್ಟು ಕರಿಬೇವು ಅರ್ಧ ಇಂಚಷ್ಟು ಶುಂಠಿನ ಕಟ್ ಮಾಡಿ ಇಟ್ಕೊಂಡಿ ಹಂಗ ಅರ್ಧ ಚಮಚಾದಷ್ಟು ಅರಿಶಿನ ಹತ್ತರಿಂದ ಹನ್ನೆರಡು ಎಸಳು ಬೆಳ್ಳುಳ್ಳಿ ಸ್ವಲ್ಪ ಬೆಲ್ಲ ಅರ್ಧ ಚಮಚಾದಷ್ಟು ಅರಿಶಿನ ಸ್ವಲ್ಪ ಹುಣಸೆಹಣ್ಣು ಎರಡು ಚಮಚಾದಷ್ಟು ಮಸಾಲೆ ಖಾರ ತೊಗೊಂಡತಿ ನೀವು ಇದ್ರ ಬದಲು ಅಚ್ಚ ಖಾರದ ಪುಡಿನೂ ತೊಗೋಬೋದು ಹಂಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಂಗೆ ನೋಡಿರಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿ ಹಂಗೆ ಒಂದು ಅರ್ಧ ಕೆ ಜಿಯಷ್ಟು ಬದನೆಕಾಯಿನ ಅದನ್ನು ಕೂಡ ಈಗ ಹೆಣ್ಣಾಯಿ ಮಾಡಕ್ಕೆ ಹಿಂದಿನ ಸೈಡು ಕಟ್ ಮಾಡಿ ಇಟ್ಕೊಂಡಿ ಹಂಗೆ ನಾಲ್ಕು ಮೀಡಿಯಮ್ ಸೈಜ್ ಉಳ್ಳಾಗಡ್ಡಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡತ್ರಿ ನಿಮ್ಗೆ ಮಸಾಲೆ ಜಾಸ್ತಿ ಬೇಕಂದ್ರೆ ಇನ್ನೂ ಒಂದು ಸ್ವಲ್ಪ ಜಾಸ್ತಿ ಉಳ್ಳಾಗಡ್ಡಿ ತೊಗೋಬೋದು ಹಂಗೆ ಒಂದು ಚಮಚ ಬಿಳಿ ಎಳ್ಳು ಎರಡು ಚಮಚ ಶೇಂಗಾ ತೊಗೊಂಡತಿ ಅದಾದಮೇಲೆ ಒಂದು ಚಮಚ ಗುರೆಳ್ಳು ತೊಗೊಂಡ್ರಿ ಅಂದರೆ ಉಚ್ಚೆಳ್ಳು ಇವ ಮೂರು ಮೇನ್ ಇಂಗ್ರೀಡಿಯೆಂಟ್ಸ್ ಅಂತ ಹೇಳ್ಬೋದು ಈ ಬದ್ನೆಕಾಯಿನ್ಗಾಯಿ ಮಾಡೋಕೆ ಈಗ ಮೊದಲಿಗೆ ಈ ಮೂರು ಇಂಗ್ರೀಡಿಯಂಟ್ಸ್ನು ಹುರ್ಕೊಳತ್ತಾರ ನಮ್ಮ ಹತ್ತಿ ಫಸ್ಟು ಶೇಂಗಾ ಹುರ್ಕೊಳತ್ತಾರ ಮೂರೂ ಮಿಕ್ಸ್ ಮಾಡಿಬಿಟ್ರೆ ಶೇಂಗಾ ಪೂರ್ತಿಯಾಗಿ ಹುರಿಯೋಕ್ಕಾಗಂಗಿಲ್ಲ ಸೊ ಫಸ್ಟು ಶೇಂಗಾ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೊಂಡು ಅದಾದ ಮೇಲೆ ಗುರಿಯಳ್ಳು ಮತ್ತು ಬಿಳಿ ಎಳ್ಳನ್ನು ಸೇರಿಸ್ಕೊಂಡು ಹುರಿತಾರೋ ಯಾಕಂದ್ರೆ ಶೇಂಗಾ ಹುರ್ಕೊಳಕ್ಕೆ ಭಾಳ ಟೈಮ್ ರೀ ಹಾಗಾಗಿ ಶೇಂಗಾ ಹುರ್ಕೊಂಡಾದ್ಮೇಲೆ ನೆಕ್ಸ್ಟು ಉಚ್ಚೆಳ್ಳು ಮತ್ತು ಬಿಳಿ ಎಳ್ಳನ್ನು ಸೇರಿಸ್ಕೊಳತ್ತತಿ ಇವೆರಡಕ್ಕೂ ಏನು ಭಾಳ ಟೈಮ್ ಹತ್ತಂಗಿಲ್ಲ ಜಸ್ಟ್ ಒಂದು ಎರಡು ನಿಮಿಷದೊಳಗೆ ಚಟಪಟ ಅಂತ ಸೌಂಡ್ ಬರ್ತಾವೆ ಅಷ್ಟಾದಮೇಲೆ ಗ್ಯಾಸ್ ಆಫ್ ಮಾಡ್ಕೊಂಡ್ಬಿಡ್ಬೇಕು ನೋಡ್ರಿ ಈಗ ಮೂರು ಇಂಗ್ರೀಡಿಯೆಂಟ್ಸ್ನು ಚೆಂದಾಗೆ ಹುರ್ಕೊಂಡಾಯಿತು ಶೇಂಗಾ ಬಿಳಿ ಎಳ್ಳು ಗುರೆಳ್ಳು ಮೂರು ಇಂಗ್ರೀಡಿಯೆಂಟ್ಸ್ನು ಹುರ್ಕೊಂಡಾದ್ಮೇಲೆ ತನ್ಗಾಯಿ ಹಾಕಿ ಬಿಡಾತೈತಿ ಒಂದು ಪ್ಲೇಟಿಗೆ ಹಾಕಿ ಪೂರ್ತಿ ತನಗೆ ರೀ ಅಷ್ಟೊತ್ತಿಗೆ ಒಗ್ಗರಣೆ ಮಾಡ್ಕೋಬೇಕು ರೀ ಹೆಣ್ಣಗಾಯಿ ಮಾಡ್ಕೊಳಕ್ಕೆ ಒಂದು ಪ್ಯಾನ್ಗೆ ಈಗ ಒಂದು ಚಮಚ ಆದಷ್ಟು ಎಣ್ಣೆ ಹಾಕೈತಿ ಎಣ್ಣೆ ಚೆಂದಾಗಾದ್ಮೇಲೆ ಜಿರ್ಗಿ ಸೇರಿಸ್ಕೊಳತ್ತಾರ ನಮ್ಮತ್ತಿ ಈಗ ನೋಡ್ರಿ ಉಳ್ಳಾಗಡ್ಡಿ ಸೇರಿಸ್ಕೊಳತ್ತಾರ ಸಾಸಿವೆ ಸೇರ್ಸಂಗಿಲ್ಲ ಇದಕ್ಕೆ ಕೆಲವೊಬ್ರು ಸೇರಿಸ್ತಾರೋ ಸಾಸಿವೆ ನಾವು ಇದನ್ನು ಎಣ್ಗಾಯಿ ತುಂಬುವಾಗ ರುಬ್ಕೊಂಡಾಗ ಕಹಿ ಬಿಡ್ತತಿ ಹಾಗಾಗಿ ಇದಕ್ಕೆ ಸಾಸಿವೆ ಸೇರಿಸಿಲ್ಲ ಈಗ ಉಳ್ಳಾಗಡ್ಡಿನ ಲೈಟಾಗೆ ಫ್ರೈ ಮಾಡ್ಕೊಳತ್ತೈತಿ ನಾವು ಬೇರೆ ಒಗ್ಗರಣೆಗೆಲ್ಲ ಮಾಡ್ಕೊಳ್ಳೋ ಥರ ಉಳ್ಳಾಗಡ್ಡಿನ ಪೂರ್ತಿಯಾಗಿ ಫ್ರೈ ಮಾಡ್ಕೋಬಾರ್ದು ಜಸ್ಟ್ ಲೈಟಾಗೆ ಫ್ರೈ ಮಾಡ್ಕೋಬೇಕು ಒಂದೆರಡು ನಿಮಿಷ ಕೆಲವೊಬ್ರು ಬದ್ನೆಕಾಯಿ ಎಣ್ಗಾಯಿ ಮಾಡಿದಾಗ ಈ ಗ್ರೇವಿ ಭಾಳ ಇಷ್ಟಪಡ್ತಾರೆ ರೀ ಹಾಗಿದ್ರೆ ನೀವು ಇನ್ನೂ ಒಂದೆರಡು ಉಳ್ಳಾಗಡ್ಡಿ ಸೇರಿಸ್ಕೊಂಡು ನಡಿತೈತಿ ಈಗ ಎರಡು ಹೆಸರಷ್ಟು ಕರಿಬೇವನ್ನ ಒಗ್ಗರಣೆಗೆ ಸೇರಿಸ್ಕೊಳತ್ತೈತಿ ರೀ ಹಂಗೆ ಅರ್ಧ ಚಮಚಾದಷ್ಟು ಅರಿಶಿನ ಸೇರಿಸ್ಕೊಳತ್ತೈತಿ ಈಗ ಎಲ್ಲ ಇಂಗ್ರೀಡಿಯೆಂಟ್ಸ್ನೂ ಚೆಂದಾಗೆ ಮಿಕ್ಸ್ ಮಾಡ್ಕೊಳತ್ತೈತಿ ಒಗ್ಗರಣೆ ಒಳಗೆ ಇದೇ ಥರ ಮಸಾಲೆ ಮಾಡ್ಕೊಂಡು ನೀವು ಹೀರೆಕಾಯಿ ಎಣ್ಗಾಯಿ ತೊಂಡೆಕಾಯಿ ಎಣ್ಗಾಯಿನೂ ಮಾಡ್ಕೊಬೋದು ರೀ ಅಗ್ದಿ ರುಚಿ ಇರ್ತಾವೆ ಇವೆಲ್ಲ ಈಗ ನೋಡಿರಿ ಲೈಟಾಗೆ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಬೆಳ್ಳುಳ್ಳಿ ಸೇರಿಸ್ಕೋಬೇಕ್ರಿ ಅದಾದಮೇಲೆ ನೆಕ್ಸ್ಟು ಶುಂಠಿನ ಸೇರಿಸ್ಕೋಬೇಕು ರೀ ಶುಂಠಿ ಮತ್ತು ಬೆಳ್ಳುಳ್ಳಿ ಹಸಿ ವಾಸನೆ ಹೋಗೋರ್ಗು ಲೈಟಾಗಿ ಫ್ರೈ ಮಾಡ್ಕೊಳತ್ತಾರು ಅದಾದಮೇಲೆ ನೋಡಿರಿ ಸ್ವಲ್ಪ ಸ್ವಲ್ಪ ಹಣ್ಣನ್ನು ಸೇರಿಸ್ಕೊಳತ್ತೈತಿ ನೀವು ಬೇಕು ಅಂದ್ರೆ ನೀರೊಳಗೆ ನೆನೆಸಿಟ್ಟು ರಸಾನೂ ಸೇರಿಸ್ಕೋಬೋದು ನಾವಿಲ್ಲಿ ಡೈರೆಕ್ಟಾಗಿ ಹಣ್ಣನ್ನು ಸೇರಿಸ್ಕೊಳತ್ತೇವೆ ಹುಳಿ ನಿಮ್ಗೆ ಯಾವ ರೀತಿ ಬೇಕಲ್ಲ ಅದನ್ನು ನೋಡಿಕೊಂಡು ನೀವು ಹುಣಸೆಹಣ್ಣನ್ನು ಸೇರಿಸ್ಕೋರಿ ಈಗ ಸ್ವಲ್ಪ ಬೆಲ್ಲ ಸೇರಿಸ್ಕೊಳತ್ತೈತಿ ಹುಣಸೆ ಹಣ್ಣಿನ ಹುಳಿ ಇದ್ದಾಗ ಅದ್ರ ಜೋಡಿ ಬೆಲ್ಲ ಸೇರಿಸಲೇಬೇಕು ಎರಡು ಈಕ್ವಲ್ ಆಗ್ತೈತಿ ಹುಳಿ ಮತ್ತು ಬೆಲ್ಲ ಈಗ ನೋಡಿರಿ ಚೆಂದಾಗೆ ಮಿಕ್ಸ್ ಮಾಡ್ಕೊಳತ್ತತಿ ಭಾಳ ಏನು ತೊಗೊಂಡು ನೀವು ಫ್ರೈ ಮಾಡ್ಕೊಳಕ್ಕೆ ಹೋಗಬೇಡ್ರಿ ಈಗ ನೋಡ್ರಿ ಮಸಾಲೆ ಖಾರ ಸೇರ್ಸ್ಕೊಳತ್ತೈತಿ ಎಲ್ರ ಹತ್ತಿರ ಎಲ್ರ ಮನೇಲಿ ಮಸಾಲೆ ಖಾರ ಇರೋದಿಲ್ಲ ನೀವು ಇದ್ರ ಬದಲು ಅಚ್ಚ ಖಾರದ ಪುಡಿ ಸೇರಿಸ್ಕೋಬೋದು ನೆಕ್ಸ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳತ್ತೈತಿ ಖಾರ ಉಪ್ಪು ಎಲ್ಲ ನಿಮ್ಮ ಇಚ್ಛಾನುಸಾರ ನೀವು ಸೇರಿಸ್ಕೋಬೋದು ಈಗ ಲೈಟಾಗೆ ಎಲ್ಲ ಇಂಗ್ರೀಡಿಯಂಟ್ಸ್ನೂ ಮಿಕ್ಸ್ ಮಾಡ್ಕೋಬೇಕ್ರಿ ಕೆಲವೊಬ್ಬರು ಬದನೇಕಾಯಿ ಎಣ್ಗಾಯಿಗೆ ಹಸಿ ಖಾರ ಹಾಕಿನೂ ಮಾಡ್ತಾರೋ ನೀವು ಮಸಾಲೆ ಖಾರದ ಬದಲು ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಹಾಕಿದ್ರು ಅದು ಕೂಡ ಒಂದು ಒಳ್ಳೆ ಟೇಸ್ಟ್ ಬರ್ತೈತ್ರಿ ಈಗ ನೋಡಿರಿ ಎಲ್ಲ ಇಂಗ್ರೀಡಿಯೆಂಟ್ಸ್ನೂ ಚೆಂದಗೆ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟು ಫೈನಲ್ ಆಗಿ ಗರಂ ಮಸಾಲ ಪೌಡ್ರು ಸೇರಿಸ್ಕೊಳತ್ತೀ ಈಗ ಎಲ್ಲ ಇನ್ಗ್ರೀಡಿಯೆಂಟ್ಸ್ನು ಚೆಂದಗೆ ಮಿಕ್ಸ್ ಆದ್ಮೇಲೆ ಗ್ಯಾಸ್ ಆಫ್ ಮಾಡಿ ಈ ಒಗ್ಗರಣೆನ ತನ್ಗಾಗೋವರೆಗೂ ಹರಕ್ಕೆಬಿಡಬೇಕು ನೀವು ಬೇಕು ಅಂದರೆ ಮಿಕ್ಸಿ ಒಳಗೂ ಇದನ್ನು ರುಬ್ಕೊಬೋದು ಆದರೆ ನಮ್ಮ ಅತ್ತಿ ಇವತ್ತು ಅವ್ರು ಹಳೆ ಕಾಲದೊಳಗೆ ಯಾವ ರೀತಿ ಮಾಡ್ತಿದ್ರಲ್ಲ ಕಲ್ಲಾಗ ಜಜ್ಜಿ ಮಸಾಲೆ ಹರ್ಕೊಂಡು ಹೆಂಗೆ ಬದನಿಕಾಯಿನಗಾಯಿ ಮಾಡ್ತಿದ್ರಲ್ಲ ಅದ ಒಳಗೆ ತೋರಿಸ್ತಾರ ಆಲ್ರೆಡಿ ಶೇಂಗಾ ಮತ್ತು ಬಿಳಿ ಎಳ್ಳು ಗುರೆಳ್ಳನ್ನ ಆರಾಕಿಟ್ಟಿದ್ರಲ್ಲ ಪ್ಲೇಟ್ ಒಳಗೆ ಎಲ್ಲ ತನಗಾಗಿದ್ದವು ಈಗ ಕಲ್ಲೊಳಗೆ ಅರ್ಧಂಬರ್ಧ ಕುಟ್ಕೋಬೇಕು ನೀವು ಮಿಕ್ಸಿ ಒಳಗೆ ಹಾಕಿದ್ರು ಅಷ್ಟು ತರಿ ತರಿಯಾಗಿ ಪೌಡ್ರ್ ಆಗಬೇಕು ಪೂರ್ತಿ ನುಣ್ಣಗೆ ಪೌಡ್ರ್ ಮಾಡ್ಕೋಬೇಡ್ರಿ ಹಂಗೆ ಕೆಲವೊಬ್ಬರು ಕೊಬ್ಬರಿ ಕೂಡ ಸೇರಿಸ್ತಾರೋ ನೀವು ಬೇಕು ಅಂದರೆ ಅದನ್ನು ಕೂಡ ಸೇರಿಸ್ಕೋಬೋದು ಈಗ ನಮ್ಮ ಅತ್ತಿ ಫಸ್ಟು ಶೇಂಗಾನ ಲೈಟಾಗಿ ಜಜ್ಜ್ಕೊಂಡು ಸಿಪ್ಪಿ ಅಲ್ಲೇ ತೆಗತ್ತಾರ ನೀವು ಬೇಕು ಅಂದರೆ ಮರದೊಳಗೆ ತೆಗೆದು ಕ್ಲೀನ್ ಮಾಡಿಕೊಂಡು ಆಮೇಲೆ ಮಿಕ್ಸಿ ಅಥವಾ ಕಲ್ಲೊಳಗೆ ಕುಟ್ಕೋಬೋದು ಈಗ ನೋಡಿ ತರಿ ತರಿಯಾಗಿ ಎಲ್ಲ ಜಜ್ಕೊಳಕತ್ತಾರು ಕಲ್ಲಾಗನ ಮೊದಲೆಲ್ಲ ಈ ಥರ ಕಲ್ಲಾಗನ ಕುಟ್ಟಿ ಮಾಡ್ತಿದ್ದರಿ ಅಡುಗೆ ಅಂತೂ ಅಗದಿ ರುಚಿನೂ ಆಗ್ತಿತ್ತು ಆರೋಗ್ಯಕ್ಕೂ ಭಾಳ ಚಲೋ ರೀ ಈ ಥರ ಕಲ್ಲೊಳಗೆ ಕುಟು ಮಾಡೋದು ಮಿಕ್ಸಿ ಒಳಗೆ ಅದ್ರ ಟೇಸ್ಟ್ ಹೋಗ್ತೈತೆ ಅಂತ ಹೇಳ್ಬೋದು ಕಲ್ಲಾಗ ಕುಟ್ಟಿದ ಅಡುಗೆಗೂ ಮತ್ತು ಒಳಗೆ ಮಾಡಿರೋ ಅಡುಗೆಗು ಭಾಳ ಡಿಫ್ರೆನ್ಸ್ ಬರ್ತದ್ರಿ ಟೇಸ್ಟು ಶೇಂಗಾನ ಚೆಂದಗೆ ಕುಟ್ಕೊಂಡಾದ್ಮೇಲೆ ಬಿಳಿ ಎಳ್ಳು ಮತ್ತು ಗುರಿಹಳ್ಳೂ ಕೂಡ ಅರ್ಧಂಬರ್ಧ ಈಗ ಅವರು ಕುಟ್ಕೊಳತ್ತರು ನೋಡ್ರಿ ಈಗ ಕಲ್ಲೊಳಗೆ ಮೂರು ಇಂಗ್ರೀಡಿಯಂಟ್ಸ್ನು ಚೆಂದಾಗಿ ಹರ್ಕೊಂಡ್ರು ಪೂರ್ತಿ ಪುಡಿ ಏನು ಮಾಡ್ಕೊಂಡಿಲ್ಲ ಅವರು ಅರ್ಧಂಬರ್ಧ ಕುಟ್ಕೊಂಡ್ರೆ ನೋಡಿರಿ ಈ ಥರ ಒಳಗೆಲ್ಲ ಈ ಥರ ಕುಟ್ಕೊಂಡು ಒಂದು ಡಬ್ಬಾಗ ಹಾಕಿ ತುಂಬ್ಕೊಂಡ್ಬಿಟ್ರೆ ಏನೇ ಅಡುಗೆ ಮಾಡಿದ್ರು ಮ್ಯಾಲ ಉದರ್ಸಿಬಿಡ್ತಾರೆ ಎಲ್ಲ ಪಲ್ಯಕ್ಕೂ ಈ ಹೋಳು ಬದ್ನೆಕಾಯಿ ಪಲ್ಯಕ್ಕಾಗಲಿ ಕಾಳು ಪಲ್ಯಕ್ಕಾಗಲಿ ಎಲ್ಲದಕ್ಕೂ ಈ ಪುಡಿ ಬೇಕೇ ಬೇಕು ರೀ ಈಗ ನೋಡ್ರಿ ಒಗ್ಗರಣೆನೂ ಆರೈತಿ ಇದನ್ನು ಕೂಡ ಕಲ್ಲಾಗ ಹಾಕಿ ಚೆಂದಾಗೆ ಹರ್ಕೊಳಕತ್ತಾರು ಪೂರ್ತಿ ಏನು ಪೇಸ್ಟ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಂತ ನಾನು ಆಲ್ರೆಡಿ ಹೇಳಿದ್ದೇನೆ ಪೂರ್ತಿ ಪೇಸ್ಟ್ ಮಾಡ್ಕೊಂಡ್ರೆ ಬದ್ನೆಕಾಯಿನಾಗ ಅಷ್ಟು ಟೇಸ್ಟ್ ಬರೋಂಗಿಲ್ಲ ರೀ ಅರ್ಧಂಬರ್ಧ ನಾವು ಕುಟ್ಕೋಬೇಕು ಉಳ್ಳಾಗಡ್ಡಿ ಶೇಪ್ ಕಾಣಬೇಕು ಅಷ್ಟು ಕುಟ್ಕೊಂಡ್ರೆ ಸಾಕು ಈಗ ನೋಡಿರಿ ಅರ್ಧ ಆಲ್ರೆಡಿ ಕುಟ್ಕೊಂಡಾರೀಗ ಒಗ್ಗರಣೆನ ಇನ್ನು ಅರ್ಧ ಕುಟ್ಕೊಳತ್ತಾರ ಕುಟ್ಕೊಳತ್ತಾರೀಗ ಕಲ್ಲಾಗ ನೋಡಿರಿ ಈಗ ಪೂರ್ತಿಯಾಗಿ ಚೆಂದಗೆ ಕುಟ್ಕೊಂಡ್ರು ಇಷ್ಟು ಕುಟ್ಕೊಂಡ್ರೆ ಸಾಕು ಕುಟ್ಕೊಂಡಿರೋ ಒಗ್ಗರಣೆ ಮಸಾಲೆನ ಈಗ ತಯಾರು ಕತ್ತಾರ ನೋಡ್ರಿ ಬೇರೆ ಊರಿಗೆ ಬುತ್ತಿ ಕಟ್ಟಬೇಕಾದ್ರೆ ಬದ್ನಿಕಾಯಿ ಎಣ್ಗಾಯಿ ಮೇನ್ ಅಂತ ಕಾಮನ್ ಕಾಮನ್ನಾಗಿ ಮಾಡೇ ಮಾಡಿರ್ತಾರೋ ಈಗ ನೋಡ್ರಿ ಎಲ್ಲ ಮಸಾಲೆನೂ ಚೆಂದಾಗೆ ಕುಟ್ಕೊಂಡಾದ್ಮೇಲೆ ನೆಕ್ಸ್ಟು ಈಗ ಬದನೇಕಾಯಿ ಎಣ್ಗಾಯಿ ಮಾಡೋ ಟೈಮು ಬದ್ನಿಕಾಯಿನ ನೋಡ್ರಿ ಚಂದಗೆ ಕಟ್ ಮಾಡ್ಕೊಂಡಿ ನಾವು ಹೆಣ್ಗಾಯಿ ಮಾಡ್ಬೇಕಾದ್ರೆಲ್ಲ ಯಾವ ಥರ ಕಟ್ ಮಾಡ್ಕೊಳ್ತೇವಲ್ಲ ಬ್ಯಾಕ್ ಸೈಡ್ ಆ ಥರ ಕಟ್ ಮಾಡಿ ಇಟ್ಕೊಂಡು ನೀರಾಗಿ ಹಾಕಿ ಇಟ್ಟಿತ್ತು ನೀರಾಗೆ ಹಾಕೋ ಮುಂದೆ ಸ್ವಲ್ಪ ನೀವು ಜೋಳದ ಹಿಟ್ಟು ಉದುರಿಸಿರ ಕಲರ್ ಚೇಂಜ್ ಆಗಂಗಿಲ್ಲ ಮತ್ತು ಯಾವ ರೀತಿ ಕಟ್ ಮಾಡಿತ್ತು ಅಂತೇಳಿ ನಮ್ಮ ಹತ್ತಿ ತೋರ್ಸತ್ತಾರು ನೀವು ಒಂದೊಂದು ತಾಸು ಅದು ಹಾಕಿ ಇಡೋದಾದ್ರೆ ಸ್ವಲ್ಪ ಜೋಳದ ಹಿಟ್ಟನ್ನು ಹಾಕಿ ಉದ್ರಿಸಿ ನೀರಾಗ ಹಾಕಿಟ್ರೆ ಬದ್ನಿಕಾಯಿ ಬೆಳ್ಗಾನೆ ಉಳಿತಾವು ಈಗ ಬದ್ನಿಕಾಯಿ ಮೇಲೆ ಸ್ವಲ್ಪ ಎಣ್ಣೆ ಹಾಕತ್ತಾರು ಲೈಟಾಗಿ ಫ್ರೈ ಮಾಡ್ಕೊಳತ್ತಾರು ತುಂಬಿ ಮಾಡತ್ತಿಲ್ಲ ಡೈರೆಕ್ಟಾಗಿ ಮಾಡತ್ತಾರಲ್ಲ ಹಾಗಾಗಿ ಫಸ್ಟು ಬದ್ನೆಕಾಯಿನ ಲೈಟಾಗಿ ಸ್ವಲ್ಪ ಬಾಡಿಸ್ಕೊಂಡಂಗೆ ಮಾಡತ್ತಾರ ಪ್ಯಾನ್ ಒಳಗೆ ಒಂದು ಮೂರಿಂದ ನಾಲ್ಕು ನಿಮಿಷ ಮೀಡಿಯಮ್ ಒಳಗೆ ಈ ಥರ ಲೈಟಾಗಿ ಎಣ್ಣೆ ಹಾಕಿ ಫ್ರೈ ಮಾಡ್ಕೋಬೇಕ್ರಿ ಬದನೇಕಾಯಿ ಹುಳುಕಿರೋ ಪಾರ್ಟನ್ನ ಕಟ್ ಮಾಡಿ ತೆಗ್ದಿರೋದ್ರಿಂದ ನಿಮಗೆ ಬದನೆಕಾಯಿ ಸ್ವಲ್ಪ ಹಾಫ್ ಕಟ್ ಮಾಡಿರೋ ಥರ ಗೊತ್ತಾಗತ್ತಿರ್ಬೋದು ಪ್ಯಾನ್ ಒಳಗೆ ನೋಡಿರಿ ಬದನೆಕಾಯಿನ ಈ ಥರ ಲೈಟಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟು ಕಲ್ಲ ಕುಟ್ಕೊಂಡು ಇಟ್ಕೊಂಡಿರೋ ಒಗ್ಗರಣೆ ಮಸಾಲೆನ ಮೇಲ್ಗಡೆ ಹಾಕತ್ತತಿ ಇದು ಶಾರ್ಟ್ಕಟ್ ಅಂತ ಹೇಳ್ಬೋದು ಬದ್ನೇಕಾಯಿಯನ್ಗಾಯಿ ಮಾಡೋಕ್ಕೆ ಮಸಾಲೆ ತುಂಬಿ ಮಾಡೋಕೆ ಟೈಮ್ ಇಲ್ಲದೆ ಇದ್ದಾಗ ಈ ಥರ ಪಟ್ಟು ಅಂಥೇಳಿ ಬದನೇಕಾಯಿನಕಾಯಿ ರೀ ಯಾರಾದರೂ ಗೆಸ್ಟ್ ಬಂದಾಗಂತೂ ಅಗ್ದಿ ಕಡಿಮೆ ಟೈಮ್ದಾಗ ಆಗ್ತತಿ ಈಗ ಮಸಾಲೆ ಎಲ್ಲ ಮೇಲೆ ಚೆಂದಗೆ ಬದ್ನಿಕಾಯಿ ಜೋಡಿ ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ಸಣ್ಣ ಸೈಜ್ ಒಳಗೆ ಮುಳ್ಳು ಬದ್ನೇಕಾಯಿ ತೊಗೊಂಡ್ರೆ ಬದ್ನೇಕಾಯಿನಕಾಯಿ ಅಗದಿ ಟೇಸ್ಟ್ ಆಗ್ತತ್ರಿ ಮೈಸೂರೊಳಗೆ ನಾನು ಹೆಚ್ಚಾಗಿ ನೋಡಿಲ್ಲ ಮುಳ್ಳು ಬದ್ನೇಕಾಯಿ ಮುಳ್ಳಗಾಯಿ ಅಂತಾರು ಸೊ ಆ ಥರ ನಾನಿಲ್ಲಿ ನೋಡಿಲ್ಲ ಹಾಗಾಗಿ ಮೈಸೂರೊಳಗೆ ಸಿಕ್ಕಂಥ ಬದ್ನೇಕಾಯಿಂದ ನಿಮ್ಗೆ ನಾವು ಬದನೇಕಾಯಗಾಯಿ ಮಾಡಿ ತೋರಿಸ್ತೇವಿ ನೋಡ್ರಿಗ ಮಸಾಲೆನ ಚೆಂದಾಗೆ ಬದ್ನೇಕಾಯಿ ಜೋಡಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟು ಒಂದು ಗ್ಲಾಸಷ್ಟು ನೀರನ್ನು ಬದನೇಕಾಯ್ಗಾಯಿಗೆ ಸೇರಿಸ್ಕೊಳತ್ತೈತಿ ರೀ ಗ್ರೇವಿ ನಿಮ್ಗೆ ಭಾಳ ತೆಳುವಾಗಿ ಬೇಕಪ್ಪ ಅಂದ್ರೆ ಸ್ವಲ್ಪ ನೀರನ್ನು ಹಾಕಬೇಕಾಗ್ತತಿ ಬ್ಯಾಡಪ್ಪ ಇದ ಮಸಾಲೆ ಒಳಗೆ ಕುದ್ರೆ ಸಾಕು ಅಂದ್ರೆ ಒಂದು ಸಣ್ಣ ಲೋಟಾದಷ್ಟು ನೀರು ಹಾಕಿದ್ರೆ ಅಷ್ಟರೊಳಗಾನ ಬದ್ನೆಕಾಯಿ ಎಣ್ಣಕಾಯಿ ಕುದೀತತಿ ಈಗ ನೋಡ್ರಿ ಮೀಡಿಯಮ್ ಒಳಗೆ ಒಂದು ಐದರಿಂದ ಎಂಟು ನಿಮಿಷ ಬದನೇಕಾಯಿ ಕುದಿಸ್ಕೋಬೇಕು ಕುದಿಸ್ಕೋಬೇಕ್ರಿ ನಡು ನಡು ಮುಚ್ಚಳ ತೆಗೆದು ಬದ್ನೆಕಾಯಿಯನ್ನು ಹೊಳಸಾಡ್ತಿರ್ಬೇಕ್ರಿ ಈಗ ನೋಡಿರಿ ಐದರಿಂದ ಎಂಟು ನಿಮಿಷ ಆಯಿತು ಬದ್ನೇಕಾಯಿ ಮಸ್ತ್ ಕುದ್ದವು ಕೆಲವೊಬ್ರು ಪೂರ್ತಿಯಾಗಿ ಕುದಿಸ್ತಾರೋ ಕೆಲವೊಬ್ಬರು ಆಗಿ ಕುದಿಸ್ತಾರೆ ನಮ್ಮ ಮನೆಯೊಳಗೆ ಸ್ವಲ್ಪ ಮೆತ್ತಗೆ ಇದ್ರೆ ಇಷ್ಟಪಡ್ತಾರೆ ಬದ್ನಿಕಾಯಿ ಹಾಗಾಗಿ ಸ್ವಲ್ಪ ಸಾಫ್ಟಾಗಿ ಕುದಿಸ್ಕೊಂಡೇವಿ ಮಸಾಲೆ ಖಾರದ ಕಲರೂ ಎಷ್ಟು ಚಂದ ಬಂದ್ ನಿಮ್ಗೆ ಗೊತ್ತಾಗತ್ತಿರ್ಬೋದು ಫುಲ್ ಕೆಂಪಗೆ ಬಂದೈತಿ ನೋಡ್ರಿ ಈಗ ಪರ್ಫೆಕ್ಟಾಗಿ ಬದ್ನೆಕಾಯಿ ಏನಗಾಯಿ ಆಗೈತಿ ನೆಕ್ಸ್ಟು ಇನ್ನೊಂದು ಕೆಲಸ ಐತೆ ನೋಡ್ರಿ ಮೇನ್ ಏನಪ್ಪ ಅಂದ್ರೆ ಗುರೆಳ್ಳು ಬಿಳಿ ಎಳ್ಳು ಶೇಂಗಾ ಪುಡಿ ಏನು ಮಾಡಿಟ್ಕೊಂಡಿದ್ವಲ್ಲ ಆ ಪುಡಿ ಉದುರ್ಸ್ಕೊಳತ್ತತಿ ಈ ಪುಡಿ ಹಾಕಿದ ಮೇಲೆ ಜಾಸ್ತಿ ಏನು ಕುದಿಸ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ ರೀ ಈಗ ನೋಡಿರಿ ನೆಕ್ಸ್ಟು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಳತ್ತೈತಿ ಕೊತ್ತಂಬರಿ ಸೊಪ್ಪಿಲ್ಲ ಯಾವ ಅಡುಗೆ ಅದು ಪರಿಪೂರ್ಣ ಅನಿಸೋದೇ ಇಲ್ಲ ಮೇನ್ ಈ ಪುಡಿ ಇದ್ರನ ಹೆಣ್ಣಾಯಿಗೆ ಒಂದು ಒಳ್ಳೆ ರುಚಿ ಬರ್ತೈತೆ ಅಂತ ಹೇಳ್ಬೋದು ಈಗ ಏನು ನಾವು ಪುಡಿ ಹಾಕಿತ್ತಲ್ಲ ಶೇಂಗಾ ಗುರೆಳ್ಳು ಮತ್ತು ಬಿಳಿ ಎಳ್ಳು ಪುಡಿ ಕೊತ್ತಂಬರಿ ಎಲ್ಲನೂ ಲೈಟಾಗೆ ನಮ್ಮತ್ತಿ ಮಿಕ್ಸ್ ಮಾಡತ್ತಾರು ಇಷ್ಟು ಮಿಕ್ಸ್ ಮಾಡಿಕೊಂಡು ಒಂದು ನಿಮಿಷ ಕುದಿಸ್ಕೊಂಡ್ಬಿಟ್ರೆ ಪರ್ಫೆಕ್ಟ್ ಆಗಿರೋ ಬದ್ನೇಕಾಯಿ ಹಿಂಗಾಯಿ ರೆಡಿ ಆದಂಗನ ಬದ್ನಿಕಾಯಿ ಸ್ವಲ್ಪ ಜಾಸ್ತಿ ಕುದ್ದತಿ ನೀವು ಬೇಕು ಅಂದರೆ ಇದಕ್ಕಿಂತ ಸ್ವಲ್ಪ ಗಟ್ಟಿಯಾಗಿ ಕುದಿಸ್ಕೋಬೋದು ಫೈನಲ್ ಆಗಿ ನಮ್ಮ ಉತ್ತರ ಕರ್ನಾಟಕದ ಬಿಸಿ ಬಿಸಿ ಬದ್ನೇಕಾಯಿ ರೆಡಿ ಆಯಿತು ನಮ್ಮ ಅತ್ತಿ ಒಂದೆರಡು ಮಾತಾಡ್ತಾರಂತ ಬರ್ರಿ ಕೇಳುನು ಬದ್ನೇಕಾಯಿ ಹೆಂಗಾಯಿ ಅಗ್ದಿ ಮಸ್ತ್ ಆಗಿತ್ತು ನೀವು ಇದೇ ರೀತಿ ಮಾಡ್ಕೊರಿ ಮಾಡ್ಕೊತೀನಿ ರೀ ಜೋಳದ ರೊಟ್ಟಿ ಚಪಾತಿ ಅಗ್ದಿ ಮಸ್ತ್ ಆಗ್ತಿತ್ರಿ ಮತ್ತೆ ನಮ್ಮ ನಿಮ್ಮ ಭೇಟಿ ಮುಂದಿನ ಅಡುಗೆ ಜೋಡಿ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ ಶರಣ ರೀ Terima kasih telah menonton!